ಓಕೆ ನಾವೀಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡ್ತಾರೆ ಅಂತ ನೋಡೋಣ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಥವಾ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಅಂತ ನೋಡಿ ಇಲ್ಲಿ ಎ ಇಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಎ ಐ ಜೆ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್ ಕ್ರಾಸ್ ಪಿ ಇದೆ ಆ್ಯಂಡ್ ಬಿ ಬಿ ಇಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಬಿ ಐ ಜೆ ಈಸ್ ದಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಪಿ ಕ್ರಾಸ್ ಎನ್ ದೆನ್ ದಿ ಪ್ರಾಡಕ್ಟ್ ಎ ಬಿ ಈಸ್ ಡಿಫೈನ್ಡ್ ಅಂದರೆ ಯಾವಾಗ ಡಿಫೈನ್ಡ್ ಆಗುತ್ತೆ ಅಂದರೆ ಮೊದಲನೇ ಎಯಲ್ಲಿರೋ ಮ್ಯಾಟ್ರಿಕ್ಸ್ ಕಾಲಮ್ ಎಷ್ಟಿರ್ತವೆ ಅಷ್ಟೇ ಬಿನಲ್ಲಿ ರೋಸ್ ಇರಬೇಕು ನಂಬರ್ ಆಫ್ ಕಾಲಮ್ಸ್ ಇನ್ ಎ ಮತ್ತು ನಂಬರ್ ಆಫ್ ಕಾಲಮ್ ರೋಸ್ ಇನ್ ಬಿ ಎರಡು ಸೇಮ್ ಆದಾಗ ಮಾತ್ರ ಪ್ರಾಡಕ್ಟು ಎಕ್ಸಿಸ್ಟ್ ಆಗುತ್ತೆ ಸೊ ಇಲ್ಲ ಅಂದರೆ ಎಕ್ಸಿಸ್ಟ್ ಆಗಲ್ಲ ಅಂತ ಬರೀಬೇಕು ಎ ಬಿ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್ ಕ್ರಾಸ್ ಎನ್ ಸೊ ನೋಡಿ ಯಾವ್ದು ಕಾಮನ್ ಇರುತ್ತೆ ಅದನ್ನು ಬಿಟ್ಟು ಉಳಿದಿರೋ ಅಂಥದ್ದು ಏನಿರುತ್ತೆ ಎಮ್ ಕ್ರಾಸ್ ಪಿ ಇತ್ತು ಇದು ಪ್ರಿ ಕ್ರಾಸ್ ಎನ್ ಇತ್ತು ಸೊ ಪ್ರಾಡಕ್ಟ್ ಆರ್ಡ್ರು ಎಮ್ ಕ್ರಾಸ್ ಎನ್ ಆಗುತ್ತೆ ಸೊ ನಾವು ಹೇಗೆ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿ ಬರೀತೀವಿ ಅನ್ನೋದನ್ನು ನಾವು ಎಕ್ಸಾಂಪಲ್ ನೋಡೋಣ ಎಕ್ಸಾಂಪಲಲ್ಲಿ ನೋಡಿ ಸೊ ನಾವು ಈಗ ನೋಡ್ಬೋದು ಹೇಗೆ ಎಂಟ್ರಿ ಇನ್ ದಿ ಫಸ್ಟ್ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ನಮಗೆ ಎರಡು ಮ್ಯಾಟ್ರಿಕ್ಸನ್ನು ಹೇಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಒನ್ ಮೈನಸ್ ಒನ್ ಟು ಜೀರೋ ತ್ರೀ ಫೋರ್ ಇಂಟು ಟೂ ಸೆವೆನ್ ಮೈನಸ್ ಒನ್ ಒನ್ ಫೈವ್ ಮೈನಸ್ ಫೋರ್ ಅಂತ ಇದೆ ಸೊ ನಾವು ಹೇಗೆ ಮಲ್ಟಿಪ್ಲೈ ಮಾಡಬೇಕಪ್ಪ ಅಂದರೆ ನೋಡಿರಿ ಒನ್ ಇಂಟು ಟೂ ಅದು ಒನ್ ಇಂಟು ಟೂ ಆಯಿತು ಪ್ಲಸ್ ಹಾಕ್ಬಿಟ್ಟು ಮೈನಸ್ ಒನ್ ಇಂಟು ಮೈನಸ್ ಒನ್ ಪ್ಲಸ್ ಹಾಕ್ಬಿಟ್ಟು ಟೂ ಇಂಟು ಫೈವ್ ಸೊ ಇಸ್ ದ ಫಸ್ಟ್ ಕಾಲಮ್ ಫಸ್ಟ್ ರೋ ಎಲಿಮೆಂಟು ಸೊ ಅದೇ ರೀತಿ ನಾವು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟುನು ಆಗೇನೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟು ನೀವು ಅಬ್ಸರ್ವ್ ಮಾಡ್ಬೋದು ನೆಕ್ಸ್ಟ್ ನಾವು ಇದನ್ನು ಫಸ್ಟ್ ರೋ ಜೊತೆ ಸೆಕೆಂಡ್ ಕಾಲಮ್ನ ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟು ಬರುತ್ತೆ ಹಾಗೆ ಥರ್ಡ್ ರೋ ಥರ್ಡ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಎಲಿಮೆಂಟನ್ನು ಮಲ್ಟಿಪ್ಲೈ ಮಾಡಿದರೆ ಈ ಎಲಿಮೆಂಟು ನಮಗೆ ಬರುತ್ತೆ ಹಾಗೆ ಲಾ ಸೆಕೆಂಡ್ರು ಸೆಕೆಂಡ್ ಕಾಲಮ್ ಎಲಿಮೆಂಟ್ ಮಲ್ಟಿಪ್ಲೈ ಮಾಡಿರೋದು ಬರುತ್ತೆ ಸೊ ಒಟ್ಟಾರೆ ಆನ್ಸರು ನಮಗೆ ತರ್ಟೀನ್ ಮೈನಸ್ ಟು ಸೆವೆಂಟೀನ್ ಮೈನಸ್ ತ್ರೀ ಅನ್ನೋದು ವಾಪಸ್ಸು ಉತ್ತರ ಬರುತ್ತೆ ಇಲ್ಲ ಅಂದರೆ ನೋಡಿ ಈಗ ನಮಗೆ ಯಾವ ರೀತಿ ಮಲ್ಟಿಪ್ಲೈ ಮಾಡೋದು ಅನ್ನೋದು ಗೊತ್ತಾಗಿದೆ ಈಗ ಅಬ್ಸರ್ವ್ ಮಾಡ್ಬೋದು ನೀವು ಈಗ ನಮಗೆ ಯಾವ್ಯಾವನ್ನ ಮಲ್ಟಿಪ್ಲೈ ಮಾಡೋದು ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಸೆಕ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಸೊ ನಮಗೆ ರಿಸಲ್ಟೆಂಟ್ ಗ್ರಾ ಮ್ಯಾಟ್ರಿಕ್ಸ್ ಯಾವುದು ಬಂತಂದರೆ ಟೂ ಕ್ರಾಸ್ ಟೂ ಅನ್ನೋ ಮ್ಯಾಟ್ರಿಕ್ ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ ಫೈಂಡ್ ಎ ಬಿ ಇಫ್ ಎ ಇಸ್ ಈಕ್ವಲ್ ಟು ಸಿಕ್ಸ್ ನೈನು ಟೂ ತ್ರೀ ಆ್ಯಂಡ್ ಬಿ ಇಸ್ ಈಕ್ವಲ್ ಟು ಟೂ ಸಿಕ್ಸ್ ಝೀರೋ ಸವೆನ್ ನೈನ್ ಏಯ್ಟ್ ಸೊ ಇವೆಲ್ಲರ ಪ್ರಾಡಕ್ಟನ್ನ ನಾವು ಪ್ರಾಡಕ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಏನಿದೆ ದಿ ಮ್ಯಾಟ್ರಿಕ್ಸ್ ಎ ಆಸ್ ಟು ಕಾಲಮ್ ವಿಚ್ ಈಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ಬಿ ಸೊ ಎ ಮ್ಯಾಟ್ರಿಕ್ಸಲ್ಲಿ ಎರಡು ಕಾಲಮ್ ಇದೆ ಬಿ ಮ್ಯಾಟ್ರಿಕ್ಸಲ್ಲಿ ಎರಡು ರೋ ಇದೆ ಹಾಗಾಗಿ ಪ್ರಾಡಕ್ಟ್ ಎಕ್ಸಿಸ್ಟ್ ಆಗುತ್ತೆ ಸೊ ಎ ಬಿ ಇಸ್ ಈಕ್ವಲ್ ಟು ನಾವು ಹೇಳ್ದಂಗೆ ಫಸ್ಟ್ ರೋ ಫಸ್ಟ್ ಕಾಲಮ್ ಆ ರೀತಿ ಮಲ್ಟಿಪ್ಲೈ ಮಾಡಿದರೆ ಸಿಕ್ಸ್ ಇಂಟು ಟೂ ಪ್ಲಸ್ ನೈನ್ ಇಂಟು ಸೆವೆನ್ ಸೊ ಹಾಗೆ ಎಲ್ಲ ಎಲಿಮೆಂಟ್ಗಳಿಗೂ ಫಸ್ಟ್ ರೋ ಫಸ್ಟ್ ಕಾಲಮ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಫಸ್ಟ್ ರೋ ಥರ್ಡ್ ಕಾಲಮ್ ಸೆಕೆಂಡ್ ರೋ ಫಸ್ಟು ಸೆಕೆಂಡ್ ರೋ ಸೆಕೆಂಡು ಸೆಕೆಂಡ್ ರೋ ಥರ್ಡು ಎಲ್ಲ ಮಲ್ಟಿಪ್ಲೈ ಮಾಡಿದರೆ ನಮ್ಗೆ ಈ ಆನ್ಸರು ಬರುತ್ತೆ ನೋಡಿ ಇಲ್ಲೆಲ್ಲ ಸಿಂಪ್ಲಿಫೈ ಮಾಡಿ ಫೈನಲಿ ಸೆವೆಂಟಿ ಫೈವ್ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಸೆವೆಂಟಿ ಟು ಟ್ವೆಂಟಿ ಫೈವ್ ಥರ್ಟಿ ನೈನ್ ಟ್ವೆಂಟಿ ಫೋರ್ ಅನ್ನೋದು ನಮಗೆ ಉತ್ತರ ಬರುತ್ತೆ ಸೊ ಹಾಗೆ ಮುಂದಿಂದು ಇನ್ನೊಂದು ನೋಡೋಣ ಸೊ ಏನಪ್ಪ ಅಂದರೆ ಇಲ್ಲಿದೆ ನೋಡಿ ಇಫ್ ಎ ಇಸ್ ಈಕ್ವಲ್ ಟು ಇಫ್ ಎ ಇಸ್ ಈಕ್ವಲ್ ಟು ಒನ್ ಮೈನಸ್ ಟು ತ್ರೀ ಮೈನಸ್ ಫೋರ್ ಟೂ ಫೈವ್ ಆ್ಯಂಡ್ ಬಿ ಇಸ್ ಈಕ್ವಲ್ ಟು ಟೂ ತ್ರೀ ಫೋರ್ ಫೈವ್ ಟೂ ಒನ್ ದೆನ್ ಫೈಂಡ್ ಎ ಬಿ ಆ್ಯಂಡ್ ಬಿ ಎ ಶೋ ದ್ಯಾಟ್ ಎ ಬಿ ನಾಟ್ ಈಕ್ವಲ್ ಟು ಬಿ ಎ ಅಂತ ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಸಿನ್ಸ್ ಎ ಈಸ್ ಎ ಟೂ ಕ್ರಾಸ್ ಟೂ ಟೂ ಕ್ರಾಸ್ ತ್ರೀ ಮ್ಯಾಟ್ರಿಕ್ಸ್ ಇದೆ ಬಿ ಇಸ್ ಎ ತ್ರೀ ಕ್ರಾಸ್ ಟೂ ಮ್ಯಾಟ್ರಿಕ್ಸ್ ಇದೆ ಎನ್ಸ್ ಎ ಬಿ ಆ್ಯಂಡ್ ಬಿ ಎ ಆರ್ ಬೋತ್ ಡಿಫೈನ್ಡ್ ಆರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಟೂ ಕ್ರಾಸ್ ಟು ಆ್ಯಂಡ್ ತ್ರೀ ಕ್ರಾಸ್ ತ್ರೀ ರೆಸ್ಪೆಕ್ಟಿವ್ಲಿ ಸೊ ನಾವು ಎ ಕ್ರಾಸ್ ಬಿ ತಗೊಂಡಾಗ ಟೂ ಕ್ರಾಸ್ ಟು ಬರುತ್ತೆ ಬಿ ಕ್ರಾಸ್ ಎ ತಗೊಂಡಾಗ ತ್ರೀ ಕ್ರಾಸ್ ತ್ರೀ ಮ್ಯಾಟ್ರಿಕ್ಸು ಬರುತ್ತೆ ನೋಡಿ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದಾರೆ ಮಲ್ಟಿಪ್ಲೈ ಮಾಡಿದರೆ ಎಕ್ ಒಲ್ಟು ಮಾಡಿದಾಗ ನಮಗೆ ಟೂ ಕ್ರಾಸ್ ಟು ಮ್ಯಾಟ್ರಿಕ್ಸ್ ಬಂದಿದೆ ಏನಂತ ಬರುತ್ತೆ ಫೈನಲ್ ಆನ್ಸರು ಝೀರೋ ಮೈನಸ್ ಫೋರ್ ಟೆನ್ ತ್ರೀ ಅದೇ ರೀತಿ ಬಿ ಇಂಟು ಎ ಮಾಡಿದಾಗ ನಾವು ಅದೇ ಪ್ರೊಸೀಜರ್ನ ಫಾಲೋ ಮಾಡ್ತಾ ಹೋದರೆ

ಆ್ಯಂಡ್ ಬಿ is equal to ಝೀರೋ ಒನ್ ಒನ್ is ದೆನ್ ಎ ಬಿ ಇಸ್ ಇಕ್ವಲ್ ನೀವು ಇವೆರಡು ಪ್ರಾಡಕ್ಟ್ ಮಾಡಿದರೆ ಝೀರೋ ಒನ್ ಮೈನಸ್ ಒನ್ ಝೀರೋ ಬರುತ್ತೆ ಹಾಗೆ ಬಿ ಎ ಮಾಡಿದರೆ ಝೀರೋ ಮೈನಸ್ ಒನ್ ಒನ್ ಝೀರೋ ಬರುತ್ತೆ ಅಲ್ಲಿಗೆ ಇವೆರಡು ಬೇರೆ ಬೇರೆ ಆಗಿರೋದ್ರಿಂದ ಎ ಬಿ ನಾಟ್ ಈಕ್ವಲ್ ಟು ಬಿ ಎ ಸೊ ನಾವೇನಪ್ಪ ಕನ್ಕ್ಲೂಡ್ ಮಾಡ್ಬೋದಂದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನೋದು ಕಾಂಪಿಟೇಟಿವ್ ಆಗಲ್ಲ ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ನಾಟ್ commutative ನಾಟ್ ಕಾಮಿಟೇಟಿವ್ ಅನ್ನೋದನ್ನು ನಾವಿಲ್ಲಿ ಪ್ರೂವ್ ಮಾಡ್ಬೋದು ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ನು ಆಗಲ್ಲ ಆಗೋಲ್ಲ ಅಂತೇಳಿದ್ವಿ ಆದರೆ ಕೆಲವೊಂದು ಎಕ್ಸಾಂಪಲಲ್ಲಿ ಎ ಬಿ ಮತ್ತು ಬಿ ಎ ಸೇಮ್ ಬರೋ ಅಂತ ಪಾಸಿಬಿಲಿಟಿನೂ ಇರುತ್ತೆ ಸೊ ನಾವು ಕಾಮಿಟೇಟಿವ್ ಅಂತ ಹೇಳ್ಬೇಕಂದ್ರೆ ಯಾವುದೇ ಎರಡು ಮ್ಯಾಟ್ರಿಕ್ಸನ್ನು ಮಲ್ಟಿಪ್ಲೈ ಮಾಡಿದರೆ ಅಂದರೆ ಎ ಬಿ ಮತ್ತು ಬಿ ಎರಡೂ ಸೇಮ್ ಬಂದರೆ ಎಲ್ಲ ಮ್ಯಾಟ್ರಿಕ್ಸ್ಗೂ ಹಂಗೆ ಬಂದರೆ ಕಾಮಿಟೇಟಿವ್ ಅಂತೀವಿ ಯಾವುದೋ ಒಂದು ಎಕ್ಸಾಂಪಲ್ ಅಥವಾ ಯಾವುದಾದ್ರು ಒಂದು ಎರಡಕ್ಕೆ ಬಂತು ಅಂತ ಹೇಳಿ ಅದನ್ನು ಕಾಮಿಟೇಟಿವ್ ಅಂತ ಡಿಕ್ಲೇರ್ ಮಾಡಲ್ಲ ಕಾಮಿಟೇಟಿವ್ ಅಂತ ಹೇಳಬೇಕಂದ್ರೆ ಎಲ್ಲಕ್ಕೂ ಆಗಬೇಕು ಹಾಗಾಗಿ ನಾವು ಕೆಲವೊಂದು ಪ್ರಾಬ್ಲಮಿಗೆ ಬರುತ್ತೆ ಕಾಮಿಟೇಟಿವ್ ಆಗುತ್ತೆ ಆದರೆ ಜನ್ರಲಾಗಿ ಆಗಲ್ಲ ಹಾಗಾಗಿ ನಾಟ್ ಕಾಮಿಟೇಟಿವ್ ಅಂತ ಡಿಫೈನ್ ಮಾಡ್ತೀವಿ ನೋಡಿ ಇಲ್ಲೊಂದು ಎಕ್ಸಾಂಪಲ್ ಇದೆ ಇಫ್ ಎ ಇಸ್ ಈಕ್ವಲ್ ಟು ಒನ್ ಜೀರೋ ಜೀರೋ ಟು ಆ್ಯಂಡ್ ಬಿ ಇಸ್ ಈಕ್ವಲ್ ಟು ತ್ರೀ ಝೀರೋ ಜೀರೋ ಫೋರ್ ದೆನ್ ಎ ಬಿ ಆ್ಯಂಡ್ ಬಿ ಎ ಬೋತ್ ಆರ್ ಈಕ್ವಲ್ ಟು ತ್ರೀ ಝೀರೋ ಜೀರೋ ಏಯ್ಟ್ ಅಂತ ಸೊ ಇದ್ರ ಪ್ರಕಾರ ಹೋದರೆ ಕಾಂಪಿಟೇಟಿವ್ ಆಗುತ್ತೆ ಬಟ್ ಜನ್ರಲ್ ಆಗಿದು ಕಾಂಪಿಟೇಟಿವ್ ಆಗೋಲ್ಲ ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್ ಏನಿದೆ ಅಂದರೆ ನೋಡಿ ಇಲ್ಲೊಂದು ಎಕ್ಸಾಂಪಲ್ ಇದೆ ಫೈಂಡ್ ಎ ಬಿ ಅಂತ ಇದೆ ಇಫ್ ಎ ಇಸ್ ಈಕ್ವಲ್ ಟು ಝೀರೋ ಮೈನಸ್ ಒನ್ ಝೀರೋ ಟು ತ್ರೀ ಫೈವ್ ಜೀರೋ ಜೀರೋ ಅಂತ ಇದೆ ಇಫ್ ಯು ಟೇಕ್ ಪ್ರಾಡಕ್ಟ್ ಆಫ್ ದೀಸ್ ಟು ಮ್ಯಾಟ್ರಿಕ್ಸ್ ವಿ ಆರ್ ಗೋಟಿ ಎ ಎರೋ ಮ್ಯಾಟ್ರಿಕ್ಸ್ ಸೊ ನಮಗೆ ಎರಡು ಮ್ಯಾಟ್ರಿಕ್ಸ್ ನಾನ್ ಝೀರೋ ಮ್ಯಾಟ್ರಿಕ್ಸನ್ನ ತೊಗೊಂಡು ಪ್ರಾಡಕ್ಟನ್ನು ತಗೊಂಡಾಗ ಜೀರೋ ಮ್ಯಾಟ್ರಿಕ್ಸ್ ಆಗೋ ಅಂಥ ಇಲ್ಲಿ ಬರುತ್ತೆ ಇಲ್ಲಿ ಸಮ್ ಪ್ರಾಪರ್ಟೀಸ್ ಇದೆ ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಸೋಸಿಯೇಟಿವ್ ಆಗುತ್ತೆ ದಿ ಅಸೋಸಿಯೇಟಿವ್ಲಾ ಈಸ್ ಓಲ್ಡ್ಸ್ ಗುಡ್ ನೋಡಿ ಅಸೋಸಿಯೇಟಿವ್ ಲಾ ಏನು ಹೇಳುತ್ತೆ ಫಾರ್ ಎನಿ ತ್ರೀ ಮ್ಯಾಟ್ರಿಸ್ ಎ ಬಿ ಆ್ಯಂಡ್ ಸಿ ವಿ ಹ್ಯಾವ್ ಎ ಬಿ ಆಫ್ ಸಿ ಈಸ್ ಈಕ್ವಲ್ ಟು ಎ ಆಫ್ ಬಿ ಸಿ ವೆರವರ್ ಬೋತ್ ಸೈಡ್ಸ್ ಆಫ್ ದಿ ಈಕ್ವಲ್ ಈಕ್ವಲ್ಟಿ ಆರ್ ಆರ್ ಡಿಫೈನ್ಡ್ ಅಂತ ಸೊ ಎಲ್ಲ ಮ್ಯಾಟ್ರಿಕ್ಸು ಡಿಫೈನ್ಡ್ ಆದರೆ ನಮಗೆ ಅಸೋಸಿಯೇಟಿವ್ ಪ್ರಾಪರ್ಟಿ ಓಟ್ಸ್ ಗುಡ್ಡಾಗುತ್ತೆ ಹಾಗೆ ಎರಡನೇ ಪ್ರಾಪರ್ಟಿ ಡಿಸ್ಟ್ರಿಬ್ಯೂಟಿವ್ ಇಲ್ಲ ಇದೇನು ಹೇಳುತ್ತೆ ಫಾರ್ ಎ ಬಿ ಸಿ ಎ ಇಂಟು ಬಿ ಪ್ಲಸ್ ಸಿ ಇಸ್ ಸೇಮ್ ಆ್ಯಸ್ ಎ ಬಿ ಪ್ಲಸ್ ಎ ಸಿ ಹಾಗೆ ಎ ಪ್ಲಸ್ ಬಿ ಇಂಟು ಸಿ ಇದ್ರೆ ಎ ಸಿ ಪ್ಲಸ್ ಬಿ ಸಿ ಅಂತ ನಾವು ಬರಿಬೇಕು ಸೊ ಈ ಥರ ಆಗಬೇಕಂದ್ರೆ ಎಲ್ಲ ಮ್ಯಾಟ್ರಿಕ್ಸ್ ಪ್ರಾಡಕ್ಟು ಎಕ್ಸಿಸ್ಟ್ ಆಗಬೇಕು ಎಕ್ಸಿಸ್ಟ್ ಆಗಲಿಲ್ಲ ಅಂದರೆ ನಾವು ಬರೆಯಕ್ಕೆ ಬರೋಲ್ಲ ದಿ ಎಕ್ಸಿಸ್ಟೆನ್ಸ್ ಆಫ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಸೊ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಎಕ್ಸಿಸ್ಟ್ ಆಗೋದು ಹೇಗೆ ಅಂತ ಫಾರ್ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ದರ್ ಎ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್ ಸಚ್ ದಟ್ ಐ ಎ ಇಸ್ ಈ ಕ್ವಲ್ ಟು ಎ ಐ ಇಸ್ ಈಕ್ವಲ್ ಎ ಅಂದರೆ ಯಾವ ಮ್ಯಾಟ್ರಿಕ್ಸಿಗೆ ಒಂದು ಮ್ಯಾಟ್ರಿಕ್ಸನ್ನು ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಅದೇ ಮ್ಯಾಟ್ರಿಕ್ಸ್ ವಾಪಸ್ ಬರುತ್ತೆ ಆ ಮ್ಯಾಟ್ರಿಕ್ಸನ್ನು ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಅದಕ್ಕೆ ಎಕ್ಸಾಂಪಲ್ಲು ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಲ್ಲ ಅದೇ ಆಗಿರುತ್ತೆ ಒನ್ ಝೀರೋ ಜೀರೋ ಒನ್ ಟು ಕ್ಲಸ್ ಟು ಆದರೆ ತ್ರೀ ಕ್ಲಸ್ ತ್ರೀ ಆದರೆ ಒನ್ ಝೀರೋ ಜೀರೋ ಝೀರೋ ಒನ್ ಝೀರೋ ಜೀರೋ ಜೀರೋ ಒನ್ ಅಂತ ಆಗುತ್ತೆ ನೋಡಿ ಈ ಟಾಪಿಕ್ಕಿಂದ ಅಂದರೆ ಐದರ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇರ್ಬೋದು ಅಡಿಷನ್ ಇರ್ಬೋದು ಸಪ್ಟ್ರ್ಯಾಕ್ಷನ್ ಇವೆಲ್ಲವೂ ಕಾಂಬಿನೇಷನ್ನ ತೊಗೊಂಡು ಪ್ರಾಡಕ್ಟು ಅಡಿಷನ್ ಆ್ಯಂಡ್ ಸಬ್ಟ್ರ್ಯಾಕ್ಷನ್ ಕಾಂಬಿನೇಷನ್ ತೊಗೊಂಡು ನಮಗೆ ಒಂದು ಐದು ಮಾರ್ಕ್ಸಿನ ಕ್ವಶನ್ನು ಫೈನಲ್ ಎಕ್ಸಾಮಲ್ಲಿ ಬರುತ್ತೆ ಸೊ ಅದು ಎಷ್ಟನೇ ಕ್ವಶನ್ ನಂಬರ್ಲಿರುತ್ತಪ್ಪ ಅಂದರೆ ಫಾರ್ಟಿಯತ್ ಕಶನ್ ನಂಬರ್ ಕ್ವಶನ್ ಪೇಪರಲ್ಲಿ ಫಾರ್ಟಿಯತ್ ಕಶನ್ ನಂಬರ್ನಲ್ಲಿ ಇರುತ್ತೆ ಯಾವ ರೀತಿ ಪಾಸಿಬಲ್ ಕ್ವೆಶನ್ ಕೇಳ್ಬೋದಪ್ಪ ಫಾರ್ಟಿಯತ್ ಕಶನ್ ನಂಬರ್ಗೆ ಅಂದರೆ ನೋಡಿ ಇಲ್ಲೊಂದಿದೆ ಇಫ್ ಎ ಇಸ್ ಈಕ್ವಲ್ ಟು ಒನ್ ಒನ್ ಮೈನಸ್ ಒನ್ ಟೂ ಝೀರೋ ತ್ರೀ ತ್ರೀ ಮೈನಸ್ ಒನ್ ಟೂ ಆ್ಯಂಡ್ ಬಿ ಇಸ್ ಈಕ್ವಲ್ ಟು ಒನ್ ತ್ರೀ ಝೀರೋ ಟು ಮೈನಸ್ ಒನ್

ಎ ಬಿ ಏನು ಬರುತ್ತಪ್ಪ ಎ ಬಿ ವಿ ಹ್ಯಾವ್ ಎ ಬಿ ಇಸ್ ಈಕ್ವಲ್ ಟು ಏನ ಸಬ್ಸ್ಟ್ಯೂಟ್ ಮಾಡಿದ್ದೀವಿ ಬಿನ ಸಬ್ಸ್ಟ್ಯೂಟ್ ಮಾಡಿದ್ದೀವಿ ಅವೆಲ್ಲರೂ ಪ್ರಾಡಕ್ಟು ಯೂಸಿಂಗ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬರೆದ್ರೆ ನಮಗೆ ಈ ಥರ ಬರುತ್ತೆ ಸೊ ಒನ್ ಪ್ಲಸ್ ಝೀರೋ ಪ್ಲಸ್ ಒನ್ನು ತ್ರೀ ಪ್ಲಸ್ ಟು ಮೈನಸ್ ಫೋರ್ ಟೂ ಪ್ಲಸ್ ಝೀರೋ ಮೈನಸ್ ತ್ರೀ ಸಿಕ್ಸ್ ಪ್ಲಸ್ ಝೀರೋ ಪ್ಲಸ್ ಟ್ವೆಲ್ ತ್ರೀ ಪ್ಲಸ್ ಝೀರೋ ಮೈನಸ್ ಟು ನೈನ್ ಮೈನಸ್ ಟು ಪ್ಲಸ್ ಏಟ್ ಅಂತ ಬರುತ್ತೆ ಸಿಂಪ್ಲಿಫೈ ಮಾಡಿದರೆ ಟೂ ಒನ್ ಮೈನಸ್ ಒನ್ ಏಯ್ಟೀನ್ ಒನ್ ಫಿಫ್ಟೀನ್ ಅಂತ ಬರುತ್ತೆ ನೀವು ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು ಮಾಡ್ಕೊಳ್ತಾ ಹೋಗಿ ಹಾಗೆಯೇ ಅದೇ ರೀತಿ ಎ ಬಿಗೆ ಗೆ ಸೀನ ಮಲ್ಟಿಪ್ಲೈ ಮಾಡಿದ್ರಿ ಈಗ ಇದು ಎ ಬಿ ಆಗಿದೆ ಈ ಕಡೆ ನೆಕ್ಸ್ಟು ಮ್ಯಾಟ್ರಿಕ್ಸು ಸಿ ಆಗಿದೆ ಇವೆಲ್ಲರೂ ಪ್ರಾಡಕ್ಟ್ ತೊಗೊಂಡ್ರೆ ನಮಗೆ ಸೇಮ್ ಪ್ರೊಸೀಜರಲ್ಲಿ ಫಾಲೋ ಮಾಡ್ತಾ ಹೋದರೆ ಫೈನಲಿ ವಿ ಆರ್ ಗೋಯಿನ್ ಟು ಗೆಟ್ ದಿಸ್ ಮ್ಯಾಟ್ರಿಕ್ ಫೋರ್ 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 ಮೈನಸ್ ಸೆವೆನ್ ತರ್ಟಿ ಫೈವ್ ಮೈನಸ್ ಟು ಮೈನಸ್ ತರ್ಟಿ ನೈನ್ ಟ್ವೆಂಟಿ ಟು ತರ್ಟಿ ಒನ್ ಟು ಮೈನಸ್ ಟ್ವೆಂಟಿ ಸೆವೆನ್ ಲೆವೆನ್ ಅಂತ ಬರುತ್ತೆ ಹಾಗೆ ಈ ಕಡೆ ಇನ್ನೊಂದು ರ ಸೈಡಲ್ಲಿ ಬಿ ಸಿ ಕ್ಯಾಲ್ಕುಲೇಟ್ ಮಾಡೋಣ ಫಸ್ಟು ಬಿ ಸಿ ಕ್ಯಾಲ್ಕುಲೇಟ್ ಮಾಡಿದರೆ ನಾನು ನೋಡಿ ಬಿ ಇಂಟು ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಒಂದು ಮನೆ ಟು ಬಿ ಇಂಟು ಸಿ ಮಾಡ್ತಾ ಇದ್ದೀವಿ ಬಿ ಇಂಟು ಸಿ ಮಾಡಿದಾಗ ನಮಗೇನಾಗುತ್ತೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಸೊ ಇಲ್ಲಿ ಇದು ಬಿ ಇಂಟು ಸಿ ಅಂತ ಆಗ್ತಾಯಿದೆ ಬಿ ಇಂಟು ಸಿ ಆಗ್ತಾ ಇದೆ ಅಂದಾಗ ನಾವು ಇಲ್ಲಿ ಪ್ರಾಡಕ್ಟನ್ನು ನೋಡಿದಾಗ ಬರೋವಂಥ ಆನ್ಸರು ಇಲ್ಲಿದೆ ಹಾಗೆಯೇ ಎ ಇಂಟು ಬಿ ಸಿ ಮಲ್ಟಿಪ್ಲೈ ಮಾಡಿದರೆ ಉತ್ತರ ಇದು ಬರುತ್ತೆ ಸೊ ನಿಮ್ಮ ಮೇಲೆ ಪ್ರಾಡಕ್ಟ್ ಮಾಡಿದಾಗ ಎ ಬಿ ಸಿನೂ ಇದೆ ಬಂದಿತ್ತು ಎ ಇಂಟು ಬಿ ಸಿನೂ ಇದೆ ಬರ್ತಾ ಇದೆ ಹಾಗಾಗಿ ಕ್ಲಿಯರ್ಲಿ ಎ ಬಿ ಇಂಟು ಸಿ ಇಸ್ ಈಕ್ವಲ್ ಟು ಎ ಇಂಟು ಬಿ ಸಿ ಇದು ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಐದು ಮಾರ್ಕ್ಸಿನ ಪ್ರಶ್ನೆ ಕ್ವೆಶನ್ ನಂಬರ್ ಫಾರ್ಟಿ ಐತ್ ನಿಮ್ಮ ಕ್ವೆಶನ್ ನಂಬರ್ ಕ್ವಶನ್ ಪೇಪರ್ನಲ್ಲಿ ನಲವತ್ತನೇ ಕ್ವಶನ್ನಲ್ಲಿ ಐದು ಮಾರ್ಕ್ಸಿಗೆ ಈ ಪ್ರಶ್ನೆನ ಹೆಚ್ಚು ಸಲ ಕೇಳಿದ್ದಾರೆ ಹಾಗಾಗಿ ಇದನ್ನು ನೀವು ಸರಿಯಾಗಿ ಗಮನ ಇಟ್ಟು ಕೇಳಬೇಕು ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಅದೇ ಐದು ಮಾರ್ಕ್ಸಿಂದು ಇನ್ನೊಂದು ಕ್ವಶನ್ನು ಈ ಥರನೂ ಕೇಳ್ಬೋದು ಎ ಇಸಿ ಈ ಕ್ವಲ್ ಟು ಕೊಟ್ಟಿದ್ದಾರೆ ಬಿ ಇಸಿ ಈಕ್ವಲ್ ಟು ಕೊಟ್ಟಿದ್ದಾರೆ ಸಿ ಇಸಿ ಈಕ್ವಲ್ ಟು ಕೊಟ್ಟಿದ್ದಾರೆ ಇಲ್ಲೇನು ಮಾಡಬೇಕಪ್ಪ ಅಂದರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎ ಸಿ ಬಿ ಸಿ ಆ್ಯಂಡ್ ಎ ಪ್ಲಸ್ ಬಿ ಇನ್ ಟು ಸಿ ಆಲ್ಸೋ ವೆರಿಫೈ ದ್ಯಾಟ್ ಎ ಪ್ಲಸ್ ಬಿ ಇಂಟು ಸಿ ಇಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಇದು ಈ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನ ಪ್ರೂವ್ ಮಾಡೋದು ಹೇಗೆ ಮಾಡೋದು ಮೊದಲು ನಾವು ಎ ಸಿ ಕಂಡು ಅದಕ್ಕಿಂತ ಮುಂಚೆ ಎ ಪ್ಲಸ್ ಬಿ ಕಂಡು ಯಾವುದಾದ್ರೂ ಮೊದಲು ಕಂಡು ಆಗುತ್ತೆ ನಮಗೇನು ಫಸ್ಟೇ ಎ ಸಿ ಕಂಡುಹಿಡೀಬೇಕು ಫಸ್ಟೇ ಬಿ ಸಿ ಕಂಡುಹಿಡಬೇಕ ಎಲ್ಲ ಮೂರು ಟರ್ಮ್ಸನ್ನ ಕಂಡು ಅವೆರಡು ಬ್ಯಾಲೆನ್ಸ್ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕು ನೋಡಿ ಎ ಬಿ ಕಂಡು ಎ ಪ್ಲಸ್ ಬಿ ಕಂಡು ಎ ಪ್ಲಸ್ ಬಿ ಆಯಿತು ಅದರದ್ದು ಓಕೆ ಸಿನ ಮಲ್ಟಿಪ್ಲೈ ಮಾಡಿದರೆ ನಮಗೆ ನೋಡಿ ಎ ಪ್ಲಸ್ ಬಿ ಇಂಟು ಸಿ ಜಿ ಕೊಟ್ಟು ಅಂದರೆ ಎ ಪ್ಲಸ್ ಬಿ ಆಯಿತು ಅದಕ್ಕೆ ಇಂಟು ಸಿ ಮಾಡಿದಾಗ ನಮ್ಗೆ ಉತ್ತರ ಈ ಥರ ಬರ್ತಾ ಹೋಗುತ್ತೆ ಕೊನೆಗೆ ಟೆನ್ ಟ್ವೆಂಟಿ ಟ್ವೆಂಟಿ ಏಯ್ಟ್ ಸೊ ಅದೇ ರೀತಿ ಎ ಸಿ ಮಾಡಿದ್ದೀವಿ ಎ ಸಿ ಮಾಡಿದಾಗ ಏನು ಬಂತು ಜೀರೋ ಸಿಕ್ಸ್ ಸೆವೆನ್ ಈ ಥರ ಬಂದು ಇದನ್ನು ಅಷ್ಟೇ ನಾವು ಸಿಂಪ್ಲಿಫೈ ಮಾಡಿದಾಗ ನೈನ್ ಟ್ವೆಲ್ವ್ ತರ್ಟಿ ಅಂತ ಬಂತು ಹಾಗೆ ಬಿ ಸಿ ಮಾಡಿದಾಗ ಬಿ ಮತ್ತು ಇಂಟು ಸಿ ಮಾಡಿದಾಗ ಅದು ಅಷ್ಟೇ ಒನ್ ಏಯ್ಟ್ ಮೈನಸ್ ಟು ಬಂತು ಈಗ ಎ ಸಿ ಪ್ಲಸ್ ಬಿ ಸಿ ಕ್ಯಾಲ್ಕುಲೇಟ್ ಮಾಡಿದರೆ ಕೊನೆ ಎರಡು ಟರ್ಮ್ ಮ್ಯಾಟ್ರಿಕ್ಸ್ನ ಆ್ಯಡ್ ಮಾಡಿದರೆ ಟೆನ್ ಟ್ವೆಂಟಿ ಟ್ವೆಂಟಿ ಏಯ್ಟ್ ಬಂತು ನಮಗೆ ಮೇಲ್ಗಡೆ ಬಂದಿದೆ ಎ ಪ್ಲಸ್ ಬಿ ಪ್ ಎ ಪ್ಲಸ್ ಬಿ ಇಂಟು ಸಿನೂ ಟೆನ್ ಟ್ವೆಂಟಿ ಟ್ವೆಂಟಿ ಏಯ್ಟ್ ಬಂದಿದೆ ಎ ಸಿ ಪ್ಲಸ್ ಬಿ ಸಿ ಆ್ಯಡ್ ಮಾಡಿದಾಗಲೂ ಅದೇ ಬಂದಿದೆ ಹಾಗಾಗಿ ಅವೆರಡನ್ನು ಆ್ಯಡ್ ಮಾಡಿದೆ ಇದು ಈ ಕ್ವಶನ್ ಸುಮಾರು ಸಲ ನಿಮ್ಮ ಹಿಂದಿನ ಕ್ವೆಶನ್ ಪೇಪರಲ್ಲಿ ಒಂದು ಐದಾರು ಸಲ ಇದೇ ಪ್ರಶ್ನೆನ ಕೇಳಿದ್ದಾರೆ ನೋಡಿ ಇದು ಈ ಥರ ಪ್ರಶ್ನೆ ಏನಾದರೂ ಕೇಳಲಿಲ್ಲ ಅಂದರೆ ಇನ್ಯಾವ ಥರ ಪ್ರಶ್ನೆ ಕೇಳ್ಬೋದು ಆ ನಲ್ವತ್ತನೇ ಕ್ವಶನ್ಗೆ ಅಂದರೆ ಇಲ್ಲೊಂದಿದೆ ನೋಡಿ ಇಫ್ ಎ ಇಸ್ ಈಕ್ವಲ್ ಟು ಒನ್ ಟು ತ್ರೀ ತ್ರೀ ಮೈನಸ್ ಟು ಒನ್ ಫೋರ್ ಟೂ ಒನ್ ದೆನ್ ಶೋ ದಟ್ ಎ ಕ್ಯೂಬ್ ಮೈನಸ್ ಟ್ವೆಂಟಿ ತ್ರೀ ಎ ಮೈನಸ್ ಫಾರ್ಟಿ ಐ ಇಸ್ ಈಕ್ವಲ್ ಟು ಝೀರೋ ಅಂತ ಸೊ ಅಲ್ಲಿಗೆ ನಾವು ಎ ಕ್ಯೂಬ್ ಕಂಡು ಹಿಡ್ಕೋಬೇಕು ಎ ಕ್ಯೂಬ್ ಕಂಡು ಹಿಡ್ಕೋಬೇಕಂದ್ರೇನೋ ಎ ಸ್ಕ್ವೇರ್ ಅಂದರೆ ಎ ಇಂಟು ಎ ಅಂತ ಸೊ ಎ ಅನ್ನೋದನ್ನೇ ಎರಡು ಸಲ ಮಲ್ಟಿಪ್ಲೈ ಮಾಡ್ಕೋಬೇಕು ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮ್ಗೆ ಈ ಮ್ಯಾಟ್ರಿಕ್ಸ್ ಬರುತ್ತೆ ನೋಡಿ ಎ ಇಂಟು ಎ ನೈನ್ಟೀನ್ ಫೋರ್ ಏಯ್ಟ್ ಒನ್ ಟ್ವೆಲ್ ಏಯ್ಟ್ ಫೋರ್ಟೀನ್ ಸಿಕ್ಸ್ ಫಿಫ್ಟೀನ್ ಸೊ ನೀವು ಇಷ್ಟನ್ನೇ ಕಂಡು ಹಿಡಿದ್ರೆ ಒನ್ ಮಾರ್ಕ್ಸ್ ಬರುತ್ತೆ ಫೈನಲ್ ಎಕ್ಸಾಮಲ್ಲಿ ಬರೀ ಎ ಸ್ಕ್ವೇರ್ ಹಿಡಿದ್ರೆ ಒನ್ ಮಾರ್ಕ್ಸ್ ಬರುತ್ತೆ ನೀವು ಮತ್ತೆ ಎ ಕ್ಯೂ ಬಂದರೆ ಎ ಇಂಟು ಎ ಸ್ಕ್ವೇರ್ ಅದನ್ನು ಮಲ್ಟಿಪ್ಲೈ ಮಾಡಿದರೆ ನಿಮಗೆ ನೋಡಿ ಇಲ್ಲಿ ಮಾಡಿದ್ದಾರೆ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಸಿಕ್ಸ್ಟಿ ತ್ರೀ ಫಾರ್ಟಿ ಸಿಕ್ಸ್ ಸಿಕ್ಸ್ಟಿ ನೈನ್ ಸಿಕ್ಸ್ಟಿ ನೈನ್ ಮೈನಸ್ ಸಿಕ್ಸ್ ಟ್ವೆಂಟಿ ತ್ರೀ ನೈಂಟಿ ಟೂ ಫಾರ್ಟಿ ಸಿಕ್ಸ್ ಸಿಕ್ಸ್ಟಿ ತ್ರೀ ಬರುತ್ತೆ ಸೊ ಇದಕ್ಕೂ ಒಂದು ಮಾರ್ಕ್ಸ್ ಇರುತ್ತೆ ಅಲ್ಲಿ ಎರಡು ಮಾರ್ಕ್ಸ್ ಆಯಿತಾ ಆಮೇಲೆ ಈ ಕೊಟ್ಟಿರೋ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಈಕ್ವೇಷನ್ ಕೊಟ್ಟಾರಲ್ಲ ಅದ್ರ ಲೆಫ್ಟ್ ಹ್ಯಾಂಡ್ ಸೈಡನ್ನು ಸಬ್ಸ್ಟ್ಯೂಟ್ ಮಾಡ್ಕೊಳ್ಳೋಣ ಎ ಕ್ಯೂಬ್ ಕಂಡು ಹಿಡ್ದಿದ್ದೀವಿ ಟ್ವೆಂಟಿ ತ್ರೀ ಎ ಫಾರ್ಟಿ ಐ ಅವನ್ನ ಸಬ್ಸ್ಟ್ಯೂಟ್ ಮಾಡೋಣ ಎ ಕ್ಯೂಬ್ ಅಂದರೆ ಇಲ್ಲಿ ಬಂದಿದೆ ಸಿಕ್ಸ್ಟಿ ತ್ರೀ ಫಾರ್ಟಿ ಸಿಕ್ಸ್ ಸಿಕ್ಸ್ಟಿ ನೈನ್ ಸಿಕ್ಸ್ಟಿ ನೈನ್ ಮೈನಸ್ ಸಿಕ್ಸ್ ಟ್ವೆಂಟಿ ತ್ರೀ ನೈಂಟಿ ಟು ಫಾರ್ಟಿ ಸಿಕ್ಸ್ ಸಿಕ್ಸ್ಟಿ ತ್ರೀ ಅಂತ ಮೈನಸ್ ಟ್ವೆಂಟಿ ತ್ರೀ ಇಂಟು ಎ ಜಾಕೇನೆ ಅದನ್ನು ಸಬ್ಸ್ಟ್ಯೂಟ್ ಮಾಡಿ ಮೈನಸ್ ಫಾರ್ಟಿ ಇಂಟು ಐ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಸೊ ಯಾವ ಮ್ಯಾಟ್ರಿಕ್ಸ್ ಸೈಜಲ್ಲಿರುತ್ತೆ ಅದೇ ಸೈಜು ಐಡೆಂಟಿಟಿ ಮ್ಯಾಟ್ರಿಕ್ಸ್ ತೊಗೋಬೇಕು ಒನ್ ಝೀರೋ ಝೀರೋ ಜೀರೋ ಒನ್ ಝೀರೋ ಜೀರೋ ಜೀರೋ ಒನ್ ಅಂತ ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಟ್ವೆಂಟಿ ತ್ರೀನ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಫಾರ್ಟಿನ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಆಮೇಲೆ ಎಡಿಷನ್ ಇರೋ ಕಡೆ ಆ್ಯಡ್ ಮಾಡಿ ಸಬ್ಟ್ರ್ಯಾಕ್ಷನ್ ಇರೋ ಕಡೆ ಸಪ್ಟ್ರಾಕ್ಟ್ ಮಾಡಿ ಫೈನಲಿ ವಿ ಆರ್ ಗೆಟಿಂಗೇ ಝೀರೋ ಮ್ಯಾಟ್ರಿಕ್ಸ್ ಝೀರೋ ಮ್ಯಾಟ್ರಿಕ್ಸ್ನ ನಾವು ಝೀರೋ ಅಂತ ಕರಿತೀವಿ ಅಲ್ಲಿಗೆ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ಝೀರೋ ಆದಂಗೆ ಆಯಿತು ಸೊ ಈ ಥರ ಪ್ರಶ್ನೆಗಳನ್ನು ನಿಮಗೆ ಐದು ಮಾರ್ಕ್ಸ್ ನಲವತ್ತನೇ ಕ್ವಶನ್ ಪೇ ಕ್ವಶನ್ ಪೇಪರ್ನಲ್ಲಿ ನಲ್ವತ್ತನೇ ಮೇಯ್ನ್ ಕ್ವಶನಲ್ಲಿ ನಿಮ್ಗೆ ಈ ಥರ ಪ್ರಶ್ನೆ ಕೇಳ್ಬೋದು ಇವೆರಡು ಪ್ರಶ್ನೆಗಳು ಬಿಟ್ಟರೆ ಇನ್ನು ಯಾವುದೇ ಪ್ರಶ್ನೆಗಳು ಈ ಕ್ವಶನ್ ಪೇಪರ್ನ ಫಾರ್ಟಿಯತ್ ಕ್ವಶನಲ್ಲಿ ಕೇಳಲ್ಲ ಅದು ಕ್ಲಿಯರ್ ಕಟ್ಟಾಗಿ ನಿಮಗೆ ಗೊತ್ತಿರಬೇಕು ನೋಡಿ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಕ್ವೆಶನ್ ಇದೆ ಕ್ವೆಶನ್ ನಂಬರ್ ಫೋರ್ ಇದೆಯಲ್ಲ ಇದು ನಮಗೆ ಐದು ಮಾರ್ಕ್ಸಿಗೆ ಕೇಳುವಂಥ ಪ್ರಶ್ನೆ ಎ ಇಸ್ ಈಕ್ವಲ್ ಟು ಒನ್ ಟು ಮೈನಸ್ ತ್ರೀ ಫೈವ್ ಝೀರೋ ಟು ಒನ್ ಮೈನಸ್ ಒನ್ ಒನ್ ಆ್ಯಂಡ್ ಬಿ ಇಸ್ ಈಕ್ವಲ್ ಟು ತ್ರೀ ಮೈನಸ್ ಒನ್ ಟು ಫೋರ್ ಟು ಫೈವ್ ಟು ಝೀರೋ ತ್ರೀ ಆ್ಯಂಡ್ ಸಿ ಇಸ್ ಈಕ್ವಲ್ ಟು ಫೋರ್ ಒನ್ ಟು ಝೀರೋ ತ್ರೀ ಟು ಒನ್ ಮೈನಸ್ ಟು ತ್ರೀ ದೆನ್ ಕಂಪ್ಯೂಟ್ ಎ ಪ್ಲಸ್ ಬಿ ಆ್ಯಂಡ್ ಬಿ ಮೈನಸ್ ಸಿ ಆಲ್ಸೋ ವೆರಿಫೈ ದ್ಯಾಟ್ ಎ ಪ್ಲಸ್ ಬಿ ಆಫ್ ಬಿ ಮೈನಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಆಫ್ ಮೈನಸ್ ಸಿ ಅಂತ ಇದೆ ಸೊ ಇದು ಅಷ್ಟೇ ನಮಗೆ ಬರೋ ಅಂಥದ್ದು ಎಷ್ಟು ಮಾರ್ಕ್ಸಿಗೆಪ್ಪ ಐದರ ಮಾರ್ಕ್ಸಿಗೆ ನಲವತ್ತನೇ ಮೇಯ್ನ್ ಕ್ವೆಶನಲ್ಲಿ ಕೇಳ್ತಾರೆ ಹಾಗೆ ಇದನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ವರ್ಕೌಟ್ ಮಾಡಿ ನೆಕ್ಸ್ಟು ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಏನು ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದರೆ ಭಾಳ ಸಿಂಪಲ್ಲು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ ಆ ಮ್ಯಾಟ್ರಿಕ್ಸ್ನಲ್ಲಿ ರೋಸ್ ಮತ್ತು ಕಾಲಮ್ಸ್ ಇರುತ್ತೆ ರೋಸ್ ಮತ್ತು ಕಾಲಮ್ಸ್ ಇರುತ್ತಲ್ಲ ರೋಸನ್ನ ಕಾಲಮ್ಸಲ್ಲಿ ಬರೆಯೋದು ಕಾಲಮ್ಸನ್ನ ರೋಸಲ್ಲಿ ಬರೆಯೋದು ಯಾವಾಗ ನೀವು ರೋಸ್ ಮತ್ತು ಕಾಲಮ್ಸ್ನ ಎಕ್ಸ್ಚೇಂಜ್ ಮಾಡ್ತೀರಿ ಇಂಟರ್ಚೇಂಜ್ ಮಾಡ್ತೀರಿ ಅದನ್ನು ನಾವು ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿದೆ ಎ ಎಸ್ ಈಕ್ವಲ್ ಟು ತ್ರೀ ಫೈವ್ ರೂಟ್ ತ್ರೀ ಒನ್ ಝೀರೋ ಮೈನಸ್ ಒನ್ ಬೈ ಫೈವ್ ಇಲ್ಲಿ ಫಸ್ಟ್ ರೋ ಏನಪ್ಪ ತ್ರೀ ಫೈವ್ ಅದನ್ನು ನಾನು ಫಸ್ಟ್ ಕಾಲಮಾಗಿ ಬರಿತಾಯಿದಿನಿ ತ್ರೀ ಫೈವ್ ಇಲ್ಲಿ ಸೆಕೆಂಡ್ ರೋ ಏನೋ ರೂಟ್ ತ್ರೀ ಒನ್ ನಾನು ಸೆಕೆಂಡ್ ಕಾಲಮಾಗಿ ಬರಿತಾಯಿದಿನಿ ರೂಟ್ ತ್ರೀ ಒನ್ ಇಲ್ಲಿ ತರ್ಡ್ ರೋ ಏನೋ ಝೀರೋ ಮೈನಸ್ ಒನ್ ಬೈ ಫೈವ್ ಇಲ್ಲಿ ಥರ್ಡ್ ಕಾಲಮು ಝೀರೋ ಮೈನಸ್ ಒನ್ ಬೈ ಫೈವ್ ನೀವು ರೋನ ಕಾಲಮ್ ಆಗಿ ಬರೆದ್ರು ಒಂದೇ ಕಾಲಮ್ನ ರೋ ಆಗಿ ಬರೆದ್ರು ಬಂದು ಇದೇ ಮ್ಯಾಟ್ರಿಕ್ಸ್ ಬರುತ್ತೆ ಹಾಗಾಗಿ ಈ ಥರ ಬರೆಯೋದನ್ನು ನಾವು ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಪ್ರಾಪರ್ಟಿಗಳಿದೆ ಏನಪ್ಪ ಅಂದರೆ ಒಂದು ಮ್ಯಾಟ್ರಿಕ್ಸಿಗೆ ಎರಡು ಸಲ ನೀವು ಟ್ರಾನ್ಸ್ಪೋಸ್ ಮಾಡಿದ್ರಿ ಅಂದರೆ ನಿಮ್ಗೆ ಯಾವ ಮ್ಯಾಟ್ರಿಕ್ಸ್ ತೊಗೊಂಡಿರ್ತೀವಿ ಅದೇ ವಾಪಸ್ ಬರುತ್ತೆ ನೋಡಿ ಎ ಡ್ಯಾಶ್ ಆಫ್ ಓಲ್ಡ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಸಿಂಬಲ್ಲು ನಾವು ಟ್ರಾನ್ಸ್ಪೋಸ್ ಅನ್ನೋದಕ್ಕೆ ಬಳಸ್ತೀವಿ ಎ ತಲೆ ಮೇಲೆ ಟೀ ಬರೀತಾರೆ ಕ್ಯಾಪಿಟಲ್ ಟೀನ ಅದನ್ನು ಟ್ರಾನ್ಸ್ಪೋಸ್ ಅನ್ನೋದ್ರದನ್ನೇ ಮೆನ್ಷನ್ ಮಾಡುತ್ತೆ ಯೂಸ್ವಲಿ ಡ್ಯಾಶ್ ಬರಿಬೋದು ಇಲ್ಲ ತಲೆ ಮೇಲೆ ಟಿ ಅಂತ ಬರೋದ್ರೂ ಅದು ಟ್ರಾನ್ಸ್ಪೋಸ್ ಅಂತ ಹಾಗೆ ಎರಡನೇ ಪ್ರಾಪರ್ಟಿ ನೋಡಿ ಎ ಪ್ಲಸ್ ಬಿ ಓಲ್ಡ್ ಅಥವಾ ಟ್ರಾನ್ಸ್ಪೋಸ್ ಆಫ್ ಎ ಪ್ಲಸ್ ಬಿ ಅಂದರೆ ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಅಂತ ಆಗುತ್ತೆ ಇದಕ್ಕೆ ಒಂದೆರಡು ಎಕ್ಸಾಂಪಲ್ ನೋಡಿಬಿಡೋಣ ನೋಡಿ ಇಫ್ ಎ ಇಸ್ ಈಕ್ವಲ್ ಟು ತ್ರೀ ರೂಟ್ ತ್ರೀ ಟೂ ಫೋರ್ ಟೂ ಝೀರೋ ಆ್ಯಂಡ್ ಬಿ ಇಸ್ ಈಕ್ವಲ್ ಟು ಟೂ ಮೈನಸ್ ಒನ್ ಟೂ ಒನ್ ಟೂ ಫೋರ್ ಇದೆ ವೆರಿಫೈ ದ್ಯಾಟ್ ಎ ಡ್ಯಾಶ್ ಓಲ್ಡ್ ಡ್ಯಾಶ್ ಅಂದರೆ ಟ್ರಾನ್ಸ್ಪೋಸ್ ಆಫ್ ಎ ಟ್ರಾನ್ಸ್ಪೋಸ್ ಎ ಇಸ್ ಈಕ್ವಲ್ ಟು ಎ ಅಂತ ವೆರಿಫೈ ಮಾಡಬೇಕು ಹಾಗೆ ಎ ಪ್ಲಸ್ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್ ಅನ್ನೋದನ್ನು ವೆರಿಫೈ ಮಾಡಬೇಕು ಆ್ಯಂಡ್ ಮೂರನೇದು ಕೆ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಕೆ ಇಂಟು ಬಿ ಡ್ಯಾಶ್ ಅನ್ನೋದನ್ನು ಸೊ ನಾವು ಇದನ್ನು ಸಾಲು ಮಾಡ್ತಾ ಹೋದರೆ ಫಸ್ಟ್ ನಾವು ಎ ಬರ್ಕೊಂಡಿದ್ದೀವಿ ಎ ಡ್ಯಾಶ್ ಬರ್ಕೊಂಡಿದ್ದೀವಿ ಎ ಡ್ಯಾಶಿಗೆ ಮತ್ತೆ ಇಂಟರ್ಚೇಂಜ್ ಮಾಡಿದರೆ ಅದೇ ಮ್ಯಾಟ್ರಿಕ್ಸ್ ಬಂತು ಸೊ ಇಟ್ ಈಸ್ ಎ ಇಲ್ಲೂ ಅಷ್ಟು ಎ ಇದೆ ಬಿ ಇದೆ ಸೊ ವಿಲ್ ರೈಟ್ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಬರೆದು ಎ ಪ್ಲಸ್ ಬಿಗೆ ಟ್ರಾನ್ಸ್ಪೋಸ್ ತೊಗೊಳ್ಳೋಣ ಅಂದರೆ ರೋ ಇರೋದು ಕಾಲಮಲ್ಲಿ ಕಾಲಮ್ ಇರೋದು ರೋ ಆಗಲಿ ಯಾವುದಾದ್ರು ಒಂದು ಆಪ್ರೇಟ್ ಮಾಡಿದರೆ ಸಾಕು ಹಾಗೆ ಎ ಡ್ಯಾಶ್ ಬರ್ಕೊಳ್ಳೋಣ ಬಿ ಡ್ಯಾಶ್ ಬರ್ಕೊಂಡು ನಾವು ಎರಡು ಆ್ಯಡ್ ಮಾಡೋಣ ನೀವು ನೋಡಿ ಎ ಪ್ಲಸ್ ಬಿ ಓಲ್ಡ್ ಡ್ಯಾಶ್ ಇಸ್ ಸೇಮ್ ಆ್ಯಸ್ ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್ ಆಗುತ್ತೆ ಹಾಗಾಗಿ ಇವೆರಡು ಈಕ್ವಲ್ ಅಂತ ನಾವು ಡಿಫೈನ್ ಮಾಡ್ತೀವಿ ಸೊ ಕೆನ ಬಿಗೆ ಗೆ ಮಲ್ಟಿಪ್ಲೈ ಮಾಡಿದರೆ ನೋಡಿ ಇಲ್ಲಿ ಬರ್ತಾ ಇದೆ ಕೆ ಇಂಟು ಮ್ಯಾಟ್ರಿಕ್ಸ್ ಬಿ ತೊಗೊಂಡ್ರೆ ಎಲ್ಲ ಎಲಿಮೆಂಟ್ಗೂ ಕೆ ಮಲ್ಟಿಪ್ಲೈ ಆಗುತ್ತೆ ಸೊ ಅದನ್ನು ಟ್ರಾನ್ಸ್ಪೋಸ್ ತೊಗೊಂಡ್ರೆ ನಮಗೆ ಈ ಥರ ಬರುತ್ತೆ ಅದರಲ್ಲಿ ಮತ್ತೆ ನೀವೆಲ್ಲ ಮಲ್ಟಿ ಎಲಿಮೆಂಟಲ್ಲೂ ಕೆ ಇದೆ ಅಂದರೆ ಅದು ಹೊರಗೆ ತೆಗಿಬೋದು ಹೊರಗೆ ತೆಗೆದ್ರೆ ಬರೋ ಅಂಥ ಮ್ಯಾಟ್ರಿಕ್ಸು ಬಿ ಟ್ರಾನ್ಸ್ಪೋಸ್ ಆಗಿರುತ್ತೆ ಅಲ್ಲಿ ಕೆ ಬಿ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಕೆ ಇಂಟು ಬಿ ಟ್ರಾನ್ಸ್ಪೋಸ್ ಅಂತ ನೋಡಿ ಇದು ಒಂದು ಐದು ಮಾರ್ಕ್ಸಿಗೆ ಕೇಳೋಂಥ ಪ್ರಶ್ನೆ ಏನು ನಾವು ಟ್ರಾನ್ಸ್ಪೋಸನ್ನ ಬಳಸ್ಕೊಂಡು ಪ್ರೂವ್ ಮಾಡೋ ಅಂಥ ಪ್ರಶ್ನೆ ಕೆಲವೊಂದು ಟೈಮು ಆ ನಲವತ್ತನೇ ಮೇನ್ ಕ್ವಶನಲ್ಲಿ ಇದನ್ನು ಕೇಳಿರ್ತಾರೆ ಏನಪ್ಪ ಪ್ರಶ್ನೆ ಅಂದರೆ ಇಫ್ ಎ ಇಸ್ ಈಕ್ವಲ್ ಟು ಮೈನಸ್ ಟು ಫೋರ್ ಫೈವ್ ಆ್ಯಂಡ್ ಬಿ ಇಸ್ ಈಕ್ವಲ್ ಟು ಒನ್ ತ್ರೀ ಮೈನಸ್ ಸಿಕ್ಸ್ ವೆರಿಫೈ ದಟ್ ಎ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಎ ಡ್ಯಾಶ್ ಅಂತ ನೋಡಿ ಇಲ್ಲಿ ಟ್ರಾನ್ಸ್ಪೋಸ್ ಮಲ್ಟಿಪ್ಲಿಕೇಶನ್ ಇದ್ದಾಗ ಎ ಪ್ಲಸ್ ಬಿ ಇದ್ದಾಗ ನಾವು ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್ ಅಂತ ಬರಿತೀವಿ ಅದೇ ಎ ಬಿ ಓಲ್ಡ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಬಿ ಡ್ಯಾಶ್ ಅಂತ ಬರೆಯಲ್ಲ ರಿವರ್ಸಲ್ ಬರ್ಕೋಬೇಕು ಫಸ್ಟು ಲಾಸ್ಟಲ್ಲಿರೋದು ಮೊದಲು ಬರಬೇಕು ಆಮೇಲೆ ಹಿಂದ್ ಹಿಂದಿಂದ ಬರಬೇಕು ಅಂದರೆ ಬಿ ಡ್ಯಾಶ್ ಮೊದಲು ಬರುತ್ತೆ ಎ ಡ್ಯಾಶ್ ಆಮೇಲೆ ಬರುತ್ತೆ ಇದನ್ನು ಪ್ರೂವ್ ಮಾಡೋದಿದೆಯಲ್ಲ ಇದು ನಮಗೆ ಕೆಲವೊಂದು ಟೈಮ್ ಐದು ಮಾರ್ಕ್ಸಿನ ಪ್ರಶ್ನೆ ಆಗಿ ಪರೀಕ್ಷೆನಲ್ಲಿ ಕೇಳ್ತಾರೆ ನೋಡಿ ಎ ಕೊಟ್ಟಿದ್ದಾರೆ ಬಿ ಕೊಟ್ಟಿದ್ದಾರೆ ಎ ಬಿ ಮಲ್ಟಿಪ್ಲೈ ಮಾಡೋಣ ಎ ಬಿ ಮಲ್ಟಿಪ್ಲೈ ಮಾಡಿದರೆ ನಮಗೆ ತ್ರೀ ಕ್ರಾಸ್ ತ್ರೀ ಮ್ಯಾಟ್ರಿಕ್ಸ್ ಬಂತು ಇದು ಉತ್ತರ ಮೈನಸ್ ಟೂ ಮೈನಸ್ ಸಿಕ್ಸ್ ಟ್ವೆಲ್ ಫೋರ್ ಸಿಕ್ಸ್ ಟ್ವೆ ಅದು ಫೋರ್ ಟ್ವೆಲ್ ಮೈನಸ್ ಟ್ವೆಂಟಿ ಫೋರ್ ಫೈವ್ ಫಿಫ್ಟೀನ್ ಮೈನಸ್ ತರ್ಟಿ ಅಂತ ಬರುತ್ತೆ ಹಾಗೆ ಎ ಡ್ಯಾಶು ಮತ್ತು ಬಿ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡಿ ಬಿ ಡ್ಯಾಶ್ ಇಂಟು ಎ ಮಾಡಿದರೆ ನಮಗೂ ಮತ್ತದೇ ಮ್ಯಾಟ್ರಿಕ್ಸ್ ಬರುತ್ತೆ ಇಟ್ ಈಸ್ ಈಕ್ವಲ್ ಟು ಎ ಬಿ ಡ್ಯಾಶ್ ಆಗಿರುತ್ತೆ ಸೊ ಹಾಗಾಗಿ ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ಎ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾ ಬಿ ಡ್ಯಾಶ್ ಎ ಡ್ಯಾಶ್ ಅಂತ ನಾವು ಅದನ್ನು ಕನ್ಕ್ಲೂಡ್ ಮಾಡ್ಬೋದು ನೆಕ್ಸ್ಟು ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಸಿಸ್ ಅಂತ ಏನಿದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಈಗ ತಾನೇ ನಾವು ನೋಡೋದು ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಸೊ ಕೆಲವೊಂದು ಮ್ಯಾಟ್ರಿಕ್ಸನ್ನ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ ಒಂದು ಎ ಅಂತ ಮ್ಯಾಟ್ರಿಕ್ಸ್ ಇದೆ ರೂಟ್ ತ್ರೀ ಟೂ ತ್ರೀ ಟೂ ಮೈನಸ್ ಒನ್ ಪಾಯಿಂಟ್ ಫೈವ್ ಮೈನಸ್ ಒನ್ ತ್ರೀ ಮೈನಸ್ ಒನ್ ಒನ್ ಅಂತ ಇದೆ ಇದಕ್ಕೆ ನೀವೇನಾದರೂ ಟ್ರಾನ್ಸ್ಪೋಸ್ ತಗೊಂಡ್ರೆ ಈ ಮ್ಯಾಟ್ರಿಕ್ಸ್ಗೆ ನೀವೇನಾದರೂ ಟ್ರಾನ್ಸ್ಪೋಸ್ ತೊಗೊಂಡ್ರೆ ಎಗೇನ್ ಟ್ರಾನ್ಸ್ಪೋಸ್ ತೊಗೊಂಡ್ರೂ ಅದೇ ಮ್ಯಾಟ್ರಿಕ್ಸ್ ವಾಪಸ್ ಬರುತ್ತೆ ಎ ಡ್ಯಾಶು ಮತ್ತಿದೆ ಮ್ಯಾಟ್ರಿಕ್ಸ್ ಆಗಿರುತ್ತೆ ಈಗೇನು ಎ ಇದೆ ಅದೇ ಮ್ಯಾಟ್ರಿಕ್ಸ್ ಆಗುತ್ತೆ ಅಂದರೆ ಕೆಲವೊಂದು ಮ್ಯಾಟ್ರಿಕ್ಸು ಟ್ರಾನ್ಸ್ಪೋಸ್ ತೊಗೊಂಡೋಗಲೂ ಅದೇ ಮ್ಯಾಟ್ರಿಕ್ಸ್ ಆಗಿ ಇರುತ್ತೆ ಅಲ್ಲಿಗೆ ಎ ಮತ್ತು ಅದರ ಟ್ರಾನ್ಸ್ಪೋಸ್ ಎರಡು ಈಕ್ವಲ್ ಆದರೆ ಅಂಥ ಮ್ಯಾಟ್ರಿಕ್ಸನ್ನ ನೋಡಿ ಎ ಡ್ಯಾಶ್ ಈಸ್ ಈಕ್ವಲ್ ಟು ಎ ಅಂದರೆ ಟ್ರಾನ್ಸ್ಪೋಸ್ ಆಫ್ ಎ ಈಸ್ ಈಕ್ವಲ್ ಟು ಎ ಆದರೆ ಅಂಥ ಮ್ಯಾಟ್ರಿಕ್ಸನ್ನ ನಾವು ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಏನಂತ ಕರಿತೀವಿ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಇಸ್ ಸೆಟ್ ಟು ಬಿ ಸಿಮೆಟ್ರಿಕ್ ಇಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ ಅಂತ ಬರ್ಕೋಬೇಕು ಅದೇ ರೀತಿ ಸ್ಕ್ಯೂ ಸಿಮೆಟ್ರಿಕ್ ಅಂದರೆ ಏನಪ್ಪ ಅಂದರೆ ಇಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಎ ಅಂತ ಬಂದರೆ ಎ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಎ ಸೊ ಕೆಲವೊಂದನ್ನು ನೀವು ಟ್ರಾನ್ಸ್ಪೋಸ್ ತೊಗೊಂಡಾಗ ಒಂದು ಮೈನಸ್ ಸೈನ್ ಕಾಮನ್ ತೆಗೆದ್ರೆ ನಿಮಗದು ಎಗೆ ಸಾಮಾನ ಈಕ್ವಲ್ ಆಗಿರುತ್ತೆ ಹಾಗಾಗಿ ನಾವು ಅದನ್ನು ಏನಂತ ಕರಿತೀವಿ ಸ್ಕ್ಯೂ ಸಿಮ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ನೋಡಿ ಇಲ್ಲಿದೆ ಈ ಮ್ಯಾಟ್ರಿಕ್ಸ್ ನೀವು ಟ್ರಾನ್ಸ್ಪೋಸ್ ತೊಗೊಂಡ್ರೆ ಅದು ಮೈನಸ್ ಎಗೆ ಈಕ್ವಲ್ ಆಗುತ್ತೆ ನೋಡಿ ಝೀರೋ ಇ ಎಫ್ ಮೈನಸ್ ಇ ಝೀರೋ ಜಿ ಮೈನಸ್ ಯಾಫ್ ಮೈನಸ್ ಜಿ ಝೀರೋ ನೀವು ಒಂದನ್ನು ಇಲ್ಲಿ ಮೇಯ್ನಾಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸಲ್ಲಿ ಡಯಾಗನಲ್ ಎಲಿಮೆಂಟು ಯಾವಾಗಲೂ ಝೀರೋ ಆಗಿರ್ತವೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸಲ್ಲಿ ಏನಾಗಿರುತ್ತೆ ಡಯಾಗನಲ್ ಎಲಿಮೆಂಟು ಝೀರೋ ಆಗಿರ್ತವೆ ಇಲ್ಲಿ ನಮಗೆ ಒಂದು ಬಹಳ ಇಂಪಾರ್ಟೆಂಟಾದ್ದು ಒಂದು ಪ್ರಾಬ್ಲಮ್ನ ನಾವು ಮೂರು ಮಾರ್ಕ್ಸಿಗೆ ಯೂಲಿ ಕೇಳ್ತಾರೆ ನಮಗಿಲ್ಲಿ ಆಲ್ರೆಡಿ ಗೊತ್ತಿದೆ ಒಂದು ಮಾರ್ಕ್ಸಿಂದ ಒಂದು ಪ್ರಶ್ನೆ ಮೂರು ಮಾರ್ಕ್ಸಿಂದ ಒಂದು ಪ್ರಶ್ನೆ ಐದು ಮಾರ್ಕ್ಸಿಂದ ಒಂದು ಪ್ರಶ್ನೆ ಬರುತ್ತೆ ಸೊ ಆಲ್ರೆಡಿ ನಾವು ಐದು ಮಾರ್ಕ್ಸಿಗೆ ಯಾವ ಪ್ರಶ್ನೆ ಕೇಳ್ತಾರೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಇನ್ನು ಒನ್ ಮಾರ್ಕ್ಸಿಗೆ ಏನೇನು ಕೇಳ್ಬೋದಪ್ಪ ಅಂದರೆ ಡೆಫಿನೇಷನನ್ನು ಕೇಳ್ಬೋದು ಅಥವಾ ನಾನು ಎಕ್ಸ್ ಪ್ಲಸ್ ವೈ ಕೊಟ್ಬಿಟ್ಟು ಎಕ್ಸ್ ಮೈನಸ್ ವೈ ಕೊಟ್ಟು ಎಕ್ಸ್ ಕಂಡು ಅಥವಾ ವೈ ಕಂಡುಹಿಡಿರಿ ಅಥವಾ ಎಕ್ಸ್ ವೈ ವ್ಯಾಲ್ಯೂ ಕಂಡುಹಿಡಿರಿ ಈ ಥರ ಇಲ್ಲ ಮ್ಯಾಟ್ರಿಕ್ಸ್ ಸಿಮೆಟ್ರಿಕ್ ಆಗಿದೆಯಾ ಈ ಥರ ಡೆಫಿನೇಷನ್ಗಳನ್ನ ಬೇಕಾದರೂ ಒನ್ ಮಾರ್ಕ್ಸಿಗೆ ಕೇಳ್ಬೋದು ತ್ರೀ ಮಾರ್ಕ್ಸಿಗೆ ಯೂಸ್ವಲಿ ಯಾವುದನ್ನು ಕೇಳ್ತಾರಪ್ಪ ಅಂದರೆ ಇದೊಂದು ಪ್ರಶ್ನೆ ಕೇಳ್ಬೋದು ಯಾವ ರೀತಿ ನೋಡಿ ಫಾರ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ವಿತ್ ರಿಯಲ್ ನಂಬರ್ ರಿಯಲ್ ನಂಬರ್ ಎಂಟ್ರೀಸ್ ಎ ಪ್ಲಸ್ ಎ ಡ್ಯಾಶ್ ಈಸ್ ಸಿಮೆಟ್ರಿಕ್ ಆ್ಯಂಡ್ ಎ ಮೈನಸ್ ಎ ಡ್ಯಾಶ್ ಈಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಅಂತ ಕೇಳ್ತಾರೆ ಸೊ ನಮಗೆ ಇಲ್ಲಿ ಪ್ರೂವ್ ಮಾಡಬೇಕಾಗಿರೋದು ಸಿಮೆಟ್ರಿಕ್ ಅನ್ನೋಕ್ಕೆ ಕೊಟ್ಟಿರೋ ಮ್ಯಾಟ್ರಿಕ್ಸ್ಗೆ ಟ್ರಾನ್ಸ್ಪೋಸ್ ತೊಗೊಂಡ್ರು ಅದೇ ವಾಪಸ್ ಬರಬೇಕಂತ ಮೈನಸ್ ಆಫ್ ಅದೇ ಮ್ಯಾಟ್ರಿಕ್ಸ್ ವಾಪಸ್ ಬಂದರೆ ಅದು ಸ್ಕ್ಯೂ ಸಿಮೆಟ್ರಿಕ್ ಆಗುತ್ತೆ ಸೊ ಫಸ್ಟ್ ನಾವು ಎ ಪ್ಲಸ್ ಬಿ ಎ ಡ್ಯಾಶ್ ತೊಗೊಳ್ಳೋಣ ಇದಕ್ಕೆ ಟ್ರಾನ್ಸ್ಪೋಸ್ ತೊಗೊಳ್ಳೋಣ ಇದನ್ನು ಬಿ ಅಂತ ಕರೆದಿರೋಣ ಇದಕ್ಕೆ ಟ್ರಾನ್ಸ್ಪೋಸ್ ತೊಗೊಂಡ್ರೆ ಎ ಪ್ಲಸ್ ಎ ಡ್ಯಾಶ್ ಆಫ್ ದಿಸ್ ಆಗುತ್ತೆ ಈ ಟ್ರಾನ್ಸ್ಪೋಸ್ ಎಕ್ಸ್ಪ್ಯಾಂಡ್ ಮಾಡಿದರೆ ಎ ಡ್ಯಾಶ್ ಪ್ಲಸ್ ಡಬಲ್ ಟ್ರಾನ್ಸ್ಪೋಸ್ ಆಫ್ ಎ ಆಗುತ್ತೆ ಡಬಲ್ ಟ್ರಾನ್ಸ್ಪೋಸ್ ಆಫ್ ಎ ಅಂದರೆ ವಾಪಸ್ ಏನೇ ಬರುತ್ತೆ ಇದು ಪ್ಲಸ್ ಇರೋದರಿಂದ ಕಾಮಿಟೇಟಿವ್ ಆಗುತ್ತೆ ಹಂಗೆ ಎ ಫಸ್ಟ್ ಬರೆದು ಎ ಡ್ಯಾಶ್ ಬರೆದ್ರೆ ಮತ್ತಿದು ಬಿ ಆಯಿತು ಅಲ್ಲಿಗೆ ಇದು ಸಿಮೆಟ್ರಿಕ್ ಆಯಿತು ಸೊ ಬಿ ಇಸ್ ಎ ಸಿಮೆಟ್ರಿಕ್ ಅದೇ ರೀತಿ ಸಿ ನೋಡಿ ಸಿ ತೊಗೊಂಡ್ರೆ ಸಿ ಇಸ್ ಈಕ್ವಲ್ ಟು ಎ ಮೈನಸ್ ಎ ಡ್ಯಾಶ್ ಅಂತ ತಗೊಂಡ್ರೆ ಅದು ಟ್ರಾನ್ಸ್ಪೋಸ್ ತೊಗೊಂಡ್ರೆ ಸಿ ಎ ಮೈನಸ್ ಎ ಡ್ಯಾಶ್ ಓಲ್ಡ್ ಟ್ರಾನ್ಸ್ಪೋಸ್ ಇದೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದರೆ ಎ ಟ್ರಾನ್ಸ್ಪೋಸ್ ಮೈನಸ್ ಎ ಡಬಲ್ ಟ್ರಾನ್ಸ್ಪೋಸ್ ಆಗುತ್ತೆ ಅಥವಾ ಎ ಡ್ಯಾಶ್ ಮೈನಸ್ ಎ ಮೈನಸ್ ಸೈನ್ ಹೊರಗೆ ತೆಗೆದ್ರೆ ಮೈನಸ್ ಆಫ್ ಎ ಮೈನಸ್ ಎ ಡ್ಯಾಶ್ ದಟ್ ಈಸ್ ಎಮ್ ಎಸ್ ಮೈನಸ್ ಸಿ ಸೊ ಮೈನಸ್ ಸಿ ಬರೋದ್ರಿಂದ ಸಿ ಈಸೆ ಸ್ಕ್ಯೂ ಸಿಮೆಟ್ರಿಕ್ ಅಂತ ಬರಿಬೋದು ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ತೀರಮ್ ಏನಪ್ಪ ಅಂದರೆ ಅಥವಾ ರಿಸಲ್ಟ್ ಯಾವುದಪ್ಪ ಅಂದರೆ ಯಾವುದೇ ಸ್ಕ್ವಾರ್ ಮ್ಯಾಟ್ರಿಕ್ಸ್ ತೊಗೊಂಡ್ರೆ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಎ ಸಮ್ ಆಫ್ ದಿ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ ಸೊ ನೋಡಿ ಆ ಮೂರು ಮಾರ್ಕ್ಸಿಗೆ ಏನಾದರೂ ಕೇಳಿಲ್ಲ ಅಂದರೆ ಈ ಪ್ರಾಪರ್ಟಿ ಅಥವಾ ಈ ತೀರಮ್ ಮೇಲೆ ಕೇಳ್ತಾರೆ ಸೊ ನೀವು ಯಾವುದೇ ಮ್ಯಾಟ್ರಿಕ್ಸನ್ನು ತೊಗೊಂಡ್ರೆ ಅದನ್ನು ಈ ಥರ ಬರಿಬೋದು ಆಫ್ ಇಂಟು ಎ ಪ್ಲಸ್ ಎ ಡ್ಯಾಶ್ ಪ್ಲಸ್ ಆಫ್ ಇಂಟು ಎ ಮೈನಸ್ ಎ ಡ್ಯಾಶ್ ಸೊ ಆಫ್ ಇಂಟು ಎ ಪ್ಲಸ್ ಎ ಡ್ಯಾಶ್ ಅನ್ನೋದು ಸಿಮಿಟ್ರಿಕ್ ಆಗಿರುತ್ತೆ ಆಫ್ ಇಂಟು ಎ ಮೈನಸ್ ಎ ಡ್ಯಾಶ್ ಅನ್ನೋದು ಸ್ಕ್ಯೂ ಸಿಮಿಟ್ರಿಕ್ ಆಗಿರುತ್ತೆ ಸೊ ಹಾಗಾಗಿ ಯಾ ಎ ಯಾವುದೇ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆದರೂ ಅದನ್ನು ಸಮ್ ಆಫ್ ಎ ಸಿಮಿಟ್ರಿಕ್ ಪ್ಲಸ್ ಕ್ಯೂ ಸಿಮೆಟ್ರಿಕ್ ಅಂತ ಬರಿಬೋದು ಅದನ್ನೇ ಇಲ್ಲಿ ಈ ಬೇಸ್ನ ಇಟ್ಕೊಂಡು ಕೆಲವೊಂದು ಪ್ರಾಬ್ಲಮ್ನ ನಮಗೆ ಮಾಡ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ ಏನಿದೆ ಅನ್ನೋದನ್ನು ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ ಇವತ್ತಿನ ಕ್ಲಾಸಲ್ಲಿ ಏನೇನು ಮಾಡಿದ್ದೀನಿ ಅದನ್ನು ನೀಟಾಗಿ ನೋಟ್ಸನ್ನು ಮುಂದುವರೆದಾಗಿ ಬರ್ಕೋಬೇಕು ಯಾವುದನ್ನು ಅಲ್ಲಿ ನೀವು ಬ್ರೇಕಪ್ ಮಾಡ್ಕೋಬಾರ್ದು ಕಂಪ್ಲೀಟಾಗಿ ಕಂಪ್ಲೀಟ್ ನೋಟ್ಸ್ ಬರೋಂಗೆ ಒಂದು ಕಡೆಯಿಂದ ನೀವು ನನ್ನ ನೋಟ್ಸನ್ನು ನೀವು ಮೇಂಟೈನ್ ಮಾಡಬೇಕು ಓಕೆ ಥ್ಯಾಂಕ್ ಯು